ವಿದ್ಯಾರ್ಥಿಗಳೇ ಕನ್ನಡ ಅವಧಿಗೆ ತಮ್ಮೆಲ್ಲರಿಗೂ ಸ್ವಾಗತ ದೃಶ್ಯ ಎರಡು ಕೆಳದಿ ಸಂಸ್ಥಾನ ರಾಜ್ಯಸಭೆ ನಡೆಯುತ್ತಿರುವ ದೃಶ್ಯ ಚೆನ್ನಮ್ಮ ಸಿಂಹಾಸನದಲ್ಲಿ ಆಸೀನಳಾಗಿದ್ದಾಳೆ ಚೆನ್ನಮ್ಮ ತಿಮ್ಮಣ್ಣ ನಾಯಕರೇ ರಾಜಾರಾಮನಿಗೆ ಆಶ್ರಯ ನೀಡುವ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂದು ಕೇಳುತ್ತಾಳೆ ಆಗ ತಿಮ್ಮಣ್ಣ ನಾಯಕರು ಅಮ್ಮ ನೆನಪು ಮಾಡಿಕೊಳ್ಳಿ ಶಿವಾಜಿ ಮಹಾರಾಜರು ನಮ್ಮ ರಾಜ್ಯದ ವ್ಯಾಪಾರ ಕೇಂದ್ರಗಳಾದ ಕುಂದಾಪುರ ಗೋಕರ್ಣಗಳ ಮೇಲೆ ದಾಳಿ ಮಾಡಿದ್ದರು ಅಲ್ಲಿ ನಮಗೆ ಸೇರಬೇಕಾಗಿದ್ದ ತೆರಿಗೆ ಹಣವನ್ನು ಕಿತ್ತುಕೊಂಡು ಹೋಗಿದ್ದರು ಆಗ ಚೆನ್ನಮ್ಮ ನಿಜ ತಿಮ್ಮಣ್ಣ ನಾಯಕರೇ ಸಬ್ನವೀಸ್ ಕೃಷ್ಣಪ್ಪಯ್ಯನವರೇ ನಿಮ್ಮದೇನು ಅಭಿಪ್ರಾಯ ತೆರಿಗೆ ಅಧಿಕಾರಿಯಾದ ಕೃಷ್ಣಪ್ಪಯ್ಯನವರನ್ನು ಕೇಳುತ್ತಾಳೆ ಆ ಕಾಲದಲ್ಲಿ ತೆರಿಗೆ ಅಧಿಕಾರಿಯನ್ನು ಸಬ್ನವೀಸ್ ಎಂದು ಸಂಬೋಧಿಸುತ್ತಿದ್ದರು ಚೆನ್ನಮ್ಮನ ಈ ಪ್ರಶ್ನೆಗೆ ಕೃಷ್ಣಪ್ಪಯ್ಯನವರು ತಾಯಿ ನಾವೀಗ ರಾಜಾರಾಮನಿಗೆ ಆಶ್ರಯ ನೀಡುವುದು ಕಷ್ಟಕರ ಆ ಔರಂಗಜೇಬನಿಗೆ ತಿಳಿದರೆ ಆತ ನಮ್ಮ ಮೇಲೆ ಆಕ್ರಮಣ ಮಾಡುತ್ತಾನೆ ಆತನದು ಬಲಾಢ್ಯ ಸೈನ್ಯ ನಮ್ಮದು ಚಿಕ್ಕ ಸೈನ್ಯ ಎಂದು ಹೇಳುತ್ತಾರೆ ಆಗ ಚೆನ್ನಮ್ಮ ನೀವೇನು ಹೇಳುತ್ತೀರಿ ಅಪ್ಪಾಜಿ ಎಂದು ತನ್ನ ತಂದೆಯಾದ ಸಿದ್ದಪ್ಪ ಶೆಟ್ಟಿಯವರತ್ತ ನೋಡುತ್ತಾಳೆ ಆಗ ಸಿದ್ದಪ್ಪ ಶೆಟ್ಟಿ ಶರಣು ಬಂದವರಿಗೆ ಆಶ್ರಯ ನೀಡುವುದು ನಮ್ಮ ಧರ್ಮ ದುಷ್ಟರಿಗೆ ಹೆದರಿ ಹಿಂದೆ ಸರಿಯುವುದಕ್ಕಿಂತ ಮುಂದುವರಿದು ಹೋರಾಡುವುದೇ ಲೇಸು ಅಂದರೆ ನಮ್ಮ ರಕ್ಷಣೆ ಮಾಡಿ ಎಂದು ಆಶ್ರಯ ಕೋರಿ ಬಂದವರನ್ನು ರಕ್ಷಿಸುವುದು ಎಲ್ಲ ರಾಜರ ಧರ್ಮ ಮತ್ತು ದುಷ್ಟರಿಗೆ ಹೆದರಿ ಹಿಂದೆ ಸರಿಯುವುದಕ್ಕಿಂತ ಮುಂದುವರೆದು ಹೋರಾಡಿ ಪ್ರಾಣತ್ಯಾಗವನ್ನಾದರೂ ಮಾಡಿದರೂ ಸರಿಯೇ ಎಂದು ಸಿದ್ದಪ್ಪ ಶೆಟ್ಟಿಯವರು ಹೇಳುತ್ತಾರೆ ಅದನ್ನು ಕೇಳಿದ ಚೆನ್ನಮ್ಮ ಅಪ್ಪಾಜಿ ಹೇಳುವುದು ನಿಜ ಈಗ ರಾಜಾರಾಮರು ನಮ್ಮಲ್ಲಿ ಆಶ್ರಯ ಬೇಡಿ ಬಂದಿದ್ದಾರೆ ಅವರಿಗೆ ರಕ್ಷಣೆ ನೀಡುವುದು ನಮ್ಮ ರಾಜಧರ್ಮ ಇದೇ ಕನ್ನಡಿಗರ ಪರಂಪರೆ ಕೊಲ್ಲುವವನಿಗಿಂತ ಕಾಯುವವನು ದೊಡ್ಡವನು ನಮ್ಮ ಧರ್ಮವೇ ನಮ್ಮೆಲ್ಲರನ್ನು ರಕ್ಷಿಸುತ್ತದೆ ಎಂದು ಹೇಳುತ್ತಾಳೆ ಆಗ ತಿಮ್ಮಣ್ಣನಾಯಕ ಹೌದು ತಾಯಿ ನಿಮ್ಮ ಮಾತು ನಿಜ ಹಾಗೆ ಆಗಲಿ ಎಂದು ಉತ್ತರಿಸುತ್ತಾರೆ ಅಷ್ಟರಲ್ಲಿ ಒಬ್ಬ ಸೈನಿಕ ಬಂದು ಮಹಾರಾಣಿಯವರಿಗೆ ಜಯವಾಗಲಿ ತಮ್ಮನ್ನು ತುರ್ತಾಗಿ ಅಂದರೆ ಅರ್ಜೆಂಟಾಗಿ ಭೇಟಿಯಾಗಲು ಬೇಹುಗಾರನೊಬ್ಬ ಅಂದರೆ ಗುಪ್ತಚಾರ ಗುಪ್ತ ಸಂಗತಿಗಳನ್ನು ತಂದು ಹೇಳುವವ ಕಾಯುತ್ತಿದ್ದಾನೆ ಕಳಿಸಿ ಎಂದು ರಾಣಿಯ ಅಪ್ಪಣೆಯನ್ನು ಕೇಳುತ್ತಾನೆ ಅದಕ್ಕೆ ಚೆನ್ನಮ್ಮ ಕಳಿಸಿ ಎಂದು ಆದೇಶಿಸುತ್ತಾಳೆ ಬೇಹುಗಾರ ಬಂದು ನಮಸ್ಕಾರ ಮಾಡಿ ತಾಯಿ ಒಂದು ಆಘಾತಕಾರಿ ಸುದ್ದಿ ಚೆನ್ನಮ್ಮ ಪರವಾಗಿಲ್ಲ ಹೇಳಿ ಬೇಹುಗಾರ ತಾವು ರಾಜಾರಾಮನಿಗೆ ಆಶಯ ಕೊಟ್ಟದ್ದನ್ನು ಕೇಳಿ ಔರಂಗಜೇಬನು ಕೋಪಗೊಂಡಿದ್ದಾನೆ ರಾಜ್ಯವನ್ನು ಮುತ್ತಲು ಸೇನೆ ಕಳುಹಿಸಿದ್ದಾನೆ ರಾಜಾರಾಮನನ್ನು ಔರಂಗಜೇಬನಿಗೆ ಒಪ್ಪಿಸಬೇಕಂತೆ ಇಲ್ಲವೇ ಯುದ್ಧಕ್ಕೆ ಸಿದ್ಧತೆ ಎಂದು ಹೇಳುತ್ತಾನೆ ಬೇಹುಗಾರ ಹೇಳಿದ ಮಾತನ್ನು ಕೇಳಿದ ಚೆನ್ನಮ್ಮ ಹೀಗೋ ರಾಜಾರಮನಿಗೆ ಈಗಾಗಲೇ ಆಶ್ರಯ ನೀಡಿದ್ದಾಗಿದೆ ಆದ್ದರಿಂದ ಅವರನ್ನು ಒಪ್ಪಿಸುವುದು ಸಾಧ್ಯವಿಲ್ಲ ಶರಣಾಗತರನ್ನು ರಕ್ಷಿಸುವುದು ನಮ್ಮ ಕನ್ನಡಿಗರ ವೀರ ಪರಂಪರೆ ಎಂದು ಹೇಳುತ್ತಾ ಕೃಷ್ಣಪ್ಪಯ್ಯನವರತ್ತ ತಿರುಗಿ ಇದಕ್ಕೇನು ಮುಂದಿನ ದಾರಿ ಕೃಷ್ಣಪ್ಪಯ್ಯನವರೇ ಎಂದು ಕೇಳುತ್ತಾಳೆ ಆಗ ಕೃಷ್ಣಪ್ಪಯ್ಯನವರು ತಾಯಿ ನಾವು ಕನ್ನಡಿಗರು ಕಲಿತನದಿಂದ ಅಂದರೆ ವೀರತನದಿಂದ ಕಾದಾಡೋಣ ಕಾದಾಡೋಣ ಎಂದರೆ ಹೋರಾಡೋಣ ಜಯ ಅಪಜಯಗಳು ಜಯ ಎಂದರೆ ಗೆಲುವು ಅಪಜಯ ಎಂದರೆ ಸೋಲು ಜಯ ಅಪಜಯಗಳು ಅಂದರೆ ಸೋಲು ಗೆಲುವುಗಳು ಶಿವನಿಚ್ಚೆ ಅದು ದೇವರಿಗೆ ಬಿಟ್ಟಿದ್ದು ಇನ್ನು ಯುದ್ಧವೊಂದೇ ನಮಗೆ ಉಳಿದಿರುವ ದಾರಿ ಎಂದು ಉತ್ತರಿಸುತ್ತಾರೆ ತಿಮ್ಮಣ್ಣ ನಾಯಕರು ಮಹಾರಾಣಿಯವರೇ ಕೃಷ್ಣಪ್ಪಯ್ಯನವರು ಹೇಳಿದ ಮಾತು ಸತ್ಯ ಯುದ್ಧಕ್ಕೆ ಆದೇಶ ನೀಡಿರಿ ಕನ್ನಡಿಗರ ಕಲಿತನ ಅಂದರೆ ವೀರತನವನ್ನು ತೋರಿಸೋಣ ಎಂದು ಹೇಳುತ್ತಾರೆ ಸಿದ್ದಪ್ಪ ಶೆಟ್ಟಿಯವರು ಮಗಳೇ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುವುದೇ ಸಭೆಯ ತೀರ್ಮಾನವೆಂದು ಕಾಣುತ್ತದೆ ಎನ್ನುತ್ತಾರೆ ಅಚ್ಚ ಸೇನಾ ನಾಯಕರೇ ಮಂತ್ರಿಗಳೇ ನಮ್ಮ ವೀರರಿಗೆ ಸಿದ್ಧರಾಗಲು ತಿಳಿಸಿ ಯುದ್ಧಕ್ಕೆ ತಕ್ಕ ಸಿದ್ಧತೆಗಳಾಗಲಿ ಹರ ಹರ ಮಹಾದೇವ್ ಎಂದು ಹೇಳುತ್ತಾಳೆ ಎಲ್ಲರೂ ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಎನ್ನುತ್ತಾ ಹೋಗುತ್ತಾರೆ ಇಲ್ಲಿಗೆ ಎರಡನೇ ದೃಶ್ಯ ಮುಕ್ತಾಯವಾಗುತ್ತದೆ ದೃಶ್ಯ ಮೂರು ಕೆಳದಿ ಅರಮನೆಯ ಒಳಾಂಗಣ ಚೆನ್ನಮ್ಮ ಕೃಷ್ಣಪ್ಪಯ್ಯ ಮತ್ತು ತಿಮ್ಮಣ್ಣ ನಾಯಕರೇ ಯುದ್ಧದ ಸಮಾಚಾರವೇನು ನೆರೆಯ ಅರಸರು ನಮಗೆ ನೆರವು ನೀಡುತ್ತಿರುವರೇ ಎಂದು ಅವರಿಗೆ ಕೇಳುತ್ತಾಳೆ ಯುದ್ಧದ ಏನಾದರೂ ಸಮಾಚಾರ ಬಂದಿದೆಯೇ ಹಾಗೂ ನೆರೆಯ ಅರಸರು ತಮಗೆ ಸಹಾಯ ಮಾಡುತ್ತಿರುವರೇ ಅಥವಾ ಇಲ್ಲವೇ ಎಂದು ವಿಚಾರಿಸುತ್ತಾಳೆ ಆಗ ತಿಮ್ಮಣ್ಣ ನಾಯಕ ಹೌದು ತಾಯಿ ನಮ್ಮ ನೆರೆಯ ಅರಸರೆಲ್ಲರೂ ನಮಗೆ ಸಹಾಯ ನೀಡುತ್ತಿದ್ದಾರೆ ನಮ್ಮ ಸೈನಿಕರು ತಂಡ ತಂಡವಾಗಿ ಅಂದರೆ ಗುಂಪು ಗುಂಪಾಗಿ ಹೋಗುತ್ತಿದ್ದಾರೆ ಮಾರ್ಗ ಮಧ್ಯದಲ್ಲಿಯೇ ಅಂದರೆ ದಾರಿ ಮಧ್ಯದಲ್ಲಿಯೇ ಮೊಘಲ್ ಸೈನಿಕರ ಡೇರೆಗಳ ಮೇಲೆ ಹಠಾತ್ತಾಗಿ ಆಕಸ್ಮಿಕವಾಗಿ ದಾಳಿ ಮಾಡುತ್ತಿದ್ದಾರೆ ನಮ್ಮ ಸೈನಿಕರ ಈ ಮಿಂಚಿನ ಆಕ್ರಮಣದಿಂದ ಮೊಘಲರ ಸೇನೆ ಹೌಹಾರಿದೆ ಎಂದು ತಿಮ್ಮಣ್ಣ ನಾಯಕರು ಚೆನ್ನಮ್ಮನಿಗೆ ತಿಳಿಸುತ್ತಾರೆ ಆಗ ಕೃಷ್ಣಪ್ಪಯ್ಯನವರು ಅಮ್ಮ ಮಾರ್ಗ ಮಧ್ಯದಲ್ಲಿ ಜಡಿಮಳೆ ಸುರಿಯುತ್ತಿದೆ ಅವರಿಗೆ ಅರಣ್ಯ ಮಾರ್ಗದಲ್ಲಿ ದಿಕ್ಕು ತಿಳಿಯುತ್ತಿಲ್ಲ ಅದರ ಜೊತೆ ಆಹಾರವೂ ಸಿಗದಂತೆ ಮಾಡಿದ್ದೇವೆ ಹೀಗಾಗಿ ನಮ್ಮ ಕೂಟ ಕದನದಿಂದ ಮೊಘಲ್ ಸೈನಿಕರು ಕಂಗೆಟ್ಟಿದ್ದಾರೆ ಎಂದು ತಿಳಿಸುತ್ತಾರೆ ತಿಮ್ಮಣ್ಣನಾಯಕ ನಮ್ಮ ಮಾವುತರು ಮಾವುತರು ಅಂದರೆ ಆನೆಗೆ ತರಬೇತಿಯನ್ನು ನೀಡುವವರು ಪಳಗಿದ ಆನೆಗಳ ಸಹಾಯದಿಂದ ನೂರಾರು ಕಾಡಾನೆಗಳನ್ನು ಮೊಘಲ್ ಸೈನಿಕರ ಬಿಡಾರಗಳತ್ತ ನುಗ್ಗಿಸುತ್ತಿದ್ದಾರೆ ಇದರಿಂದ ಔರಂಗಜೇಬನ ಸೈನಿಕರು ಮತ್ತಷ್ಟು ಭಯಭೀತರಾಗಿ ಪ್ರಾಣಭಯದಿಂದ ತಮ್ಮ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ದಿಕ್ಕೆಟ್ಟು ಓಡಿ ಹೋಗುತ್ತಿದ್ದಾರೆ ಎಂದು ಹೇಳುತ್ತಾರೆ ಅಷ್ಟರಲ್ಲಿಯೇ ಸೇನಾಧಿಪತಿ ಮಧ್ಯದಲ್ಲಿ ಆಗಮಿಸಿ ಮಹಾರಾಣಿಯವರಿಗೆ ಜಯವಾಗಲಿ ಮೊಘಲರ ಸೇನೆ ಓಡಿಹೋಯಿತು ಯುದ್ಧದಲ್ಲಿ ನಾವು ಗೆದ್ದೆವು ಎಂಬ ವಿಷಯವನ್ನು ಚೆನ್ನಮ್ಮನಿಗೆ ತಿಳಿಸುತ್ತಾನೆ ಆಗ ಚೆನ್ನಮ್ಮ ಹೌದೇ ಕೆಳದಿ ವೀರರು ಕರ್ನಾಟಕದ ವೀರ ಪರಂಪರೆಯನ್ನು ಕಾಯ್ದರು ತಾಯಿ ಭುವನೇಶ್ವರಿ ಕಾಪಾಡಿದಳು ಎಂದು ಹೇಳುತ್ತಾಳೆ ಆಗ ಎಲ್ಲರೂ ಜಯಘೋಷವನ್ನು ಮಾಡುವರು ಅಲ್ಲಿಗೆ ಮೂರನೇ ದೃಶ್ಯದ ಮುಕ್ತಾಯವಾಗುತ್ತದೆ ದುಷ್ಟ ಔರಂಗಜೇಬನ ಬೆದರಿಕೆಗೂ ಬೆದರದೆ ಶಿವಾಜಿ ಮಹಾರಾಜನ ಮಗನಾದ ರಾಜಾರಾಮನಿಗೆ ಆಶ್ರಯ ನೀಡಿ ಬಲಾಢ್ಯವಾದ ಮೊಘಲ್ ಸೈನಿಕರ ವಿರುದ್ಧ ಜಯಗಳಿಸಿ ತಾನು ಕೊಟ್ಟ ಮಾತನ್ನು ಉಳಿಸಿಕೊಂಡ ವೀರರಾಣಿ ಕೆಳದಿ ಚೆನ್ನಮ್ಮನ ಬಗ್ಗೆ ಈ ಈ ಪಾಠದಲ್ಲಿ ತಿಳಿದುಕೊಂಡಿದ್ದೀರಿ ಪಾಠವನ್ನು ಮತ್ತೊಮ್ಮೆ ಓದಿರಿ ಧನ್ಯವಾದಗಳು